Yeah, fall. Everyone. Many more happy times of the day. Thank you, Anna. ನಮ್ಮ ಜೈಗೆ ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವ್ರು ಹುಡುಗಿದ್ ಬ್ರೇಕಪ್ ಆಯ್ತು, ಅದೇ ಬೆಸ್ಟ್ ಮೂಮೆಂಟ್. ಇವ್ರು ಹುಡುಗಿದ್ ಬ್ರೇಕಪ್ ಆಯ್ತು, ಅದೇ ಬೆಸ್ಟ್ ಮೂಮೆಂಟ್. ಒಂದು ಅಪ್ಪ ಅಪ್ಪ ಊಟ ಮಾಡಿದಪ್ಪ. ಸ್ನಾನ ಸ್ನಾನ ಹುಡುಗಿರು ಕೂಡ ಹಂಗೆ ಮೇಕಪ್ ಹಾಕಿರ್ತಾರೆ ಮೇಲೆ, ಎಲ್ಲ ಉಜ್ಜಿದ್ರೆ ಗೊತ್ತಾಗುದು ಒಂದೇ ಕಲರು. ENIGLISH 23 ಎಂಡ್ ಆಗೋ ಅಷ್ಟೊತ್ತಿಗೆ ಒಂದು NS 200 ಬೈಕ್ ತಗೊಂಡಿದ್ದೀನಿ. ಏನ್ ಅನ್ಕೊಂತಿದ್ದೀರಾ? ಅದನ್ನು ನಾವು ಟಚ್ ಮಾಡ್ಬೋದು, ಆದ್ರೆ ನೋಡೋಕ್ಕಾಗಲ್ಲ. ಏನದು ಗೊತ್ತಿಲ್ಲ. ಏನ್ ಅನ್ಕೊಂತಿದ್ರ? ಗೊತ್ತಿಲ್ಲ 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 ಗೊತ್ತಲ್ಲ ಹೇಳಲ್ಲ ಅದಕ್ಕೆ ಗೊತ್ತಿಲ್ಲ. ಅದೇ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ. ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ ನಿನಗೆ. ನೀನು ನನಗಿಂತ ಜಾಸ್ತಿ ನಮ್ಮ ಗುರುಗಳೇ, ನೀನು ಹೇಳು ಏನು ಅನ್ಕೊಂತಿದ್ರ ನೀವು? ಏನು ಅನಿಸ್ತಾನೆ ಇಲ್ಲ. ಏನು ಅನಿಸ್ತಾನೇ ಇಲ್ಲ, ಅನಿಸ್ತಾನೆ ಇಲ್ಲ. ಇವನಿಗೆ ಅನ್ಸಿರುತ್ತೆ, ಅವ್ನು ಹೇಳಲ್ಲ ಅಷ್ಟೇ. ಬಟ್ ನಮಗಿನ ಸೀನಿಯರ್ ಇವರೇ. ಅಮ್ಮ ಬ್ಯಾಕ್. ಓಕೆ ಓಕೆ. ನಮ್ಮ ಬರ್ಡೇ ವಿಶೇಷ ಹೇಳೋದು ಮರ್ತುಬಿಡ್ತೀನಿ. ಮೆನಿ ಮೋರ್ ಹ್ಯಾಪಿ ಟೈಮ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಅಣ್ಣ. ನಮ್ಮ ಜೈಗೆ ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಿಂಗೆ ಇರ್ಬೇಕು ನಮ್ಮ ಜೊತೆಗೆ ಹಿಂಗೆ ಅನ್ಬಿಟ್ಟು ಹೇಳೋದು ಅಷ್ಟೇ. ಮೇಲೆ ನೋಡೋಕೆ ಡಿಫ್ರೆಂಟ್ ಕಲರ್ಸ್ ಇರುತ್ತೆ, ಉಜ್ಜಿ ನೋಡಿದ್ರೆ ಒಂದೇ ಕಲರ್. ಬಳೆನಾ? ಬಳೆ 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 ಅದೇ ಹೇಗೆ ಒಂದೇ ಕಲರ್? ಹೇಗೆ ಕಲರ್ಗಳಿರುತ್ತೆ, ಉಜ್ಜಿದ್ರೆ ವೈಟು ಗಾಜು ಬರುತ್ತೆ. ಹುಡುಗಿರು ಕೂಡ ಹಂಗೆ ಮೇಕಪ್ ಹಾಕಿರ್ತಾರೆ ಮೇಲೆ, ಎಲ್ಲ ಉಜ್ಜಿದ್ರೆ ಗೊತ್ತಾಗುತ್ತೆ ಒಂದೇ ಕಲರು. ಇಲ್ಲ ಬೇರೆ. ಟೈರು? ಟೈರ್ ಟೈರ್ ಟೈರು ಹೆಂಗೆ ಬ್ಲ್ಯಾಕ್ ಆಗಿರುತ್ತಲ್ಲ, ಅದೇ ಉಜ್ಜಿ ನೋಡಿದ್ರೆ ಕಲರ್ ಅಂದ್ರೆ ಬ್ಲ್ಯಾಕ್. ಓಕೆ. ಟೈರ್ ಅಲ್ಲಿ ಡಿಫ್ರೆಂಟ್ ಕಲರ್ಸ್ ಇದಾವ? ಇಲ್ಲ ಡಿಫ್ರೆಂಟ್ ಕಲರ್ಸ್. ಸ್ಕಿನ್ನ? ಇಲ್ಲ ನೋಡಿ, ಅದು ಯಾವ ಕಲರ್ ಅಂತ ಹೇಳ್ತೀನಿ. ವೈಟ್ ಕಲರ್ ಉಜ್ಜಿ ನೋಡಿದ್ರೆ ವೈಟ್ ಕಲರ್ ಬರುತ್ತೆ. ಕಣ್ಣು ಕಣ್ಣು ಅಲ್ಲೋ? ಇಲ್ಲ. ಬೆಳ್ಳಿನ? ಬೆಳ್ಳಿ ಬೆಳ್ಳಿ ಇಲ್ಲ. ಬೆಳ್ಳಿ ಬೇರೆ ಬೇರೆ ಕಲರ್ ಇರ್ತಾರ, ವೈಟ್ ರೆಡ್ ಬ್ಲ್ಯಾಕ್ ಆ ಥರ ಇರುತ್ತಾ? ನೋಡೋಕೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇರುತ್ತೆ, ರೆಡ್ ಬ್ಲ್ಯಾಕ್ ವೈಟ್. ಉಜ್ಜಿ ನೋಡಿದ್ರೆ ಒಂದೇ ಕಲರ್, ಅದು ವೈಟೆ. ಸ್ನಾನ ಮಾಡಕ್ಕೆ ಏನು ಯೂಸ್ ಮಾಡ್ತೀರಾ? ಸೋಪ್. ಅದೇ ಆನ್ಸರ್? ವೈಟ್ ಕಲರು. ಎಲ್ಲ ಕಲರ್ ಕಲರ್ ಬರುತ್ತಲ್ಲ, ಒಂದೇ ವೈಟೇ ಬರುತ್ತೆ. ಇಂಗ್ಲಿಷ್ ಆಲ್ಫಾಬೆಟ್ಸ್ನಲ್ಲಿ ಈ ಆಮೇಲೆ ಬರೋ ಲೆಟರ್ ಏನು? ಎಫ್. ಆಮೇಲೆ ಡಿ. ಇಲ್ಲ ಡಿ. ಈ ಆಫ್ಟರ್? ಎಫ್. ಈ ಆಫ್ಟರ್ ಬಿ ಅಣ್ಣ? ಎಫ್. ಎಫ್ ಆಫ್ಟರ್ ಹಿಂದೆ. ಬಿ ಜಿ. ಬಿಫೋರ್ ಅನ್ನೋದು ಹಿಂದೆ. ಆಫ್ಟರ್ ಅಂದ್ರೆ ಮುಂದೆ. ಎನ್. ಎಫ್. ಎನ್. ಸೂಪರ್. ಹೆಂಗೆ ಅಪೋಸಿಟ್? ಅಪೋಸಿಟ್ ನಂಬರ್. ಲೆಟರ್ ಇಸ್ ಅಪೋಸಿಟ್. ಎನ್ ಎಂ ಎಂ ಎಸ್. ಇಲ್ಲ ಕಣ್ಣ, ಇಂಗ್ಲಿಷ್ ಅಂತ ಇದೆಯಲ್ಲ, ಈ ಆಫ್ಟರ್ ಈ ಇಂಗ್ಲಿಷ್ ಸ್ಪೆಲ್ಲಿಂಗ್ ಏನ? ಇ ಐ. ಏನ್ ಇಂಗ್ಲಿಷ್ ಸ್ಪೆಲ್ಲಿಂಗ್? ಇ ಎನ್ ಜಿ ಐ ಎಲ್ ಎಲ್. ಇ ಎನ್ ಐ ಎನ್ ಜಿ ಎಲ್ ಐ ಎಸ್ ಎಚ್. ಇಲ್ಲ ಕಣ್ಣ, ಇ ಎನ್ ಜಿ ಎಲ್ ಐ ಎಸ್ ಎಚ್. ಇ ಎನ್ ಜಿ ಎಲ್ ಐ ಎಸ್ ಎಚ್. ಈ ಆಫ್ಟರ್ ಏನ್? 2023ನಲ್ಲಿ ಬೆಸ್ಟ್ ಮೂಮೆಂಟ್ ಏನಿದೆ ನಿಮಗೆ? ಬೆಸ್ಟ್ ಮೂಮೆಂಟ್ ಅಂತ ಇನ್ನು ಏನು ಬಂದಿಲ್ಲ. ಏನು ಬಂದೇ ಇಲ್ಲ ನಮಗೂ ಅಷ್ಟೇ. ಬೆಸ್ಟ್ ಮೂಮೆಂಟ್ ಅಂತ ಏನು ಬಂದಿಲ್ಲ ನಮ್ಗೆ. ಏನಪ್ಪ ಅಂದ್ಬಿಟ್ರೆ ನಮ್ಗೆ ಏನಂದ್ಬಿಟ್ರೆ ಒಂದು ಹೊಸ ಬೈಕ್ ತಗೊಂಡಿದ್ದೀವಿ. ಯಾವಾಗಲೂ ಯಾವತ್ತೂ ಏನೂ ಸೇವ್ ಮಾಡಿರಲಿಲ್ಲ. 23
23 ಫಸ್ಟ್ ಜನವರಿ ಫಸ್ಟ್ ನಾನು ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಿಗೆ ಬಂದು 23 ಎಂಡ್ ಆಗೋ ಅಷ್ಟೊತ್ತಿಗೆ ಒಂದು NS 200 ಬೈಕ್ ತಗೊಂಡಿದ್ದೀನಿ. ಇವ್ರು ಹುಡುಗಿದ್ ಬ್ರೇಕಪ್ ಆಯ್ತು ಅದೇ ಬೆಸ್ಟ್ ಮೂಮೆಂಟ್. ಇವ್ರು ಹುಡುಗಿದ್ ಬ್ರೇಕಪ್ ಆಯ್ತು ಅದೇ ಬೆಸ್ಟ್ ಮೂಮೆಂಟ್. ಒಂದು ಬ್ಯಾಡ್ ಮೂಮೆಂಟ್ ಏನೋ ಇದೆಯಾ? ಬ್ಯಾಡ್ ಮೂಮೆಂಟ್ ಅಂತ ಮಸ್ತಿದಾವೆ ಅವ್ನು ಹೇಳಕ್ ಆಗಲ್ಲ. ಬ್ಯಾಡ್ ಮೂಮೆಂಟ್ ಏನಂದ್ರೆ ನಮ್ಮ ಹುಡುಗ 3 ಇಯರ್ಸ್ ಇಂದ ಲವ್ ಮಾಡ್ತಿದ್ದ, ಇವಾಗ ಒಂದು ಲಾಸ್ಟ್ ಮಂತ್ ಅಲ್ಲಿ ಬ್ರೇಕಪ್ ಆಗಿದೆ, ಅದೇ ನಮಗೆ ಬ್ಯಾಡ್ ಮೂಮೆಂಟ್ ಆಗಿದೆ. ಬ್ರೇಕಪ್ ಆಗಿರೋದು ಒಳ್ಳೇದೇ ಅಲ್ಲ, ಒಳ್ಳೇದಂದ್ರೆ ಟ್ರೂ ಲವ್ ಮಾಡ್ತಿದ್ನಲ್ಲ ಇವನು, ಆಗ ಬ್ರೇಕಪ್ ಆದ್ರೆ ಏನು ಸ್ಯಾಡ್ ಮೂಮೆಂಟ್ ನಮ್ಗೆ ಆಗುತ್ತೆ. ಆವಾಗ ಏನು ಮಾಡಿದಿರ ನೀವು? ಏನಿಲ್ಲ, ಅವನು ಹೇಳ್ತಿದ್ದ ಈ ಥರ ಏನೋ ಮಾಡ್ಕೊಂತೀನಿ ಅಂತ. ಅವ್ನಿಗೆ ಹೇಳಿದ್ದೀವಿ ಈ ಥರ ಏನು ಮಾಡ್ಕೋಬೇಡ, ನಮಗೂ ಆಗಿದೆ ಬ್ರೇಕಪ್ ನಮಗೂ ಆಗಿದೆ. ನೀವು ನಿಮ್ಮ ಫೋನ್ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂದರೆ ಯಾರ ಜೊತೆ ಎಕ್ಸ್ಚೇಂಜ್ ಮಾಡ್ಕೊಂತೀರ? ಇವನ ಜೊತೆನೆ. ಇವನ ಜೊತೆ? ಹಾಂ, ನನ್ನ ಜೊತೆಗೆ. ನಿಮ್ಮ ಫೋನ್ ಎಕ್ಸ್ಚೇಂಜ್ ಮಾಡ್ಕೊಂತೀರ? ಮಾಡ್ತೀನಿ. ಅಷ್ಟೊಂದು ಸೀಕ್ರೆಟ್ಸ್ ಏನಿರಲ್ಲ, ನಾವು ಹುಡುಗರು ನಮ್ದ್ರಲ್ಲಿ ಏನಿರಲ್ಲ. ಅವನೇನು ಕಳಿಸ್ತಾನೆ ನಾವೇನು ಕಳಿಸ್ತೀವಿ ಇಬ್ಬರಿಗೂ ಗೊತ್ತು ಅಷ್ಟೇ. ಏನು ಸಿಗ್ರೆಟ್ ಇಲ್ಲಪ್ಪ, ಸಿಗ್ರೆಟ್ ಎಕ್ಸ್ಚೇಂಜ್ ಮಾಡ್ಕೋಬೇಕಂದ್ರೆ ಮಾಡ್ಕೊಂತಾರೆ. ಇಲ್ಲಿ ನೋಡ್ತಾರೆ ಕಾಲೇಜಿಗೆಲ್ಲ ಫೋನು ಲಾಕ್ ಗೊತ್ತು ಎಲ್ಲರಿಗೂ ನಂದು. ಹೌದಾ? ಹಾಂ. ಏನಿಲ್ಲ ಅಂತ ರೈಮ್ಸ್ ಬರುತ್ತಾ? ಜಾನಿ ಡ್ಯಾನಿ ಎಸ್ ಪಾಪನ ಕನ್ನಡದಲ್ಲಿ ಏನೇ ಅಪ್ಪ ಅಪ್ಪ ಊಟ ಮಾಡಿದಪ್ಪ, ಜಾನಿ ಜಾನಿ ಊಟ ಮಾಡಿದೇನಪ್ಪ, ಊಟ ಮಾಡಿ ಮುಲ್ಕೊಳಪ್ಪ, ಮಲ್ಕೊಂಡೆದ್ದು ಶಾರ್ಟ್ ಆಗಪ್ಪ, ಶಾರ್ಟ್ ಆಗಿ ಊಟ ಮಾಡಪ್ಪ. ವಾರಕ್ಕೆ ಒಂದೇ ಸಲ ಮಾಡ್ತೀವಿ ಏನದು? ಸ್ನಾನ. ಸ್ನಾನ ವಾರಕ್ಕೆ ಒಂದೇ ಸತಿ ಮಾಡ್ತೀರಾ ನೀವು? ನಾವು ಒಂದೇ ಸಲ ಮಾಡೋದು. ಗೊತ್ತಿಲ್ವಾ? ಗೊತ್ತಿಲ್ಲ. ಉಪವಾಸ? ಉಪವಾಸ ನಾವು ಯಾವಾಗಲೂ ಮಾಡೋದೇ ಅಲ್ವಲ್ಲ. ನಾವು ಯಾವಾಗಲೂ ಮಾಡೋದೇ ಅಲ್ವಲ್ಲ. ಅದಕ್ಕೆ ನಮ್ಗೆ ಗೊತ್ತಿಲ್ಲ ಅಂತ. ಆ್ಯಕ್ಚುಲಿ ಎಲ್ಲರೂ ಉಪವಾಸ ವೀಕ್ಲಿ ಒನ್ಸ್ ಮಾಡಿದ್ರೆ ಒಳ್ಳೇದು ಅಂತಾರೆ, ಬಟ್ ನಮ್ಗೆ ಅಭ್ಯಾಸ ಇಲ್ಲ, ನಮಗೆ ಇಲ್ಲ. ನಾವು ವೀಕ್ಲಿ ಒಂದ್ಸಲ ಸ್ನಾನ ಮಾಡಿದ್ರೆ ಒಳ್ಳೇದು ನಮಗೆ. ಓಕೆ. ನೀವು ಲವ್ ಅಟ್ ಫಸ್ಟ್ ಸೈಟ್ ನಂಬ್ತೀರಾ? ನಂಬ್ತೀವಿ. ನಾನು ನಂಬಲ್ಲ. ನಂಬಲ್ಲ ಯಾಕೆ? ನೋಡಿದ ತಕ್ಷಣ ಇಷ್ಟ ಆದರೆ ಅವ್ರದ್ದಲ್ಲಿ ಏನು ಗೊತ್ತಾಯ್ತೈತೆ? ಅಲ್ಲ, ನೋಡಿದ ತಕ್ಷಣ ಇಷ್ಟ ಆದವರು ಒಂದೇ ಸತಿಗೆ ಇಷ್ಟ ಆಗೋದು. ನೋಡ್ತಾ ನೋಡ್ತಾ ಇಷ್ಟ ಆಗಬೇಕು. ನೋಡ್ತಾ ನೋಡ್ತಾನೇ ಇಷ್ಟ ಆಗ್ತಾರಾ? ನೋಡಿದಾಗ ಇಷ್ಟ ಆದ್ರೇ ಆಮೇಲೆ ನೋಡ್ತಾ ನೋಡ್ತಾ ಇಷ್ಟ ಆಗೋದು. ಹಂಗಿಲ್ಲ, ನೋಡಕ್ಕೆ ಚೆನ್ನಾಗಿರೋರು ಸಾವಿರಾರು ಜನ ಇರ್ತಾರೆ. ಹಂಗಂದ್ಬಿಟ್ಟು ಎಲ್ಲರನ್ನೂ ನೋಡಕ್ಕೆ ಇಷ್ಟ ಅಂದ್ಬಿಟ್ಟು ನಮ್ಮವ್ರು ಅನ್ಕೊಳಕಾಗತ್ತಾ? ಲವಲ್ ಫಸ್ಟ್ ಏಟ್ ಅಂದರೆ ಒಬ್ಬರನ್ನೇ ನೋಡೋದು, ಎಲ್ಲರನ್ನೂ ನೋಡಲ್ಲ. ಅದೇ ಹೇಳಿದ್ದು ನಾನು ನಿಮ್ಗೆ ನೋಡಿದ ತಕ್ಷಣ ಇವ್ರು ನಮ್ಮವರು ಅಂತ ಅನಿಸ್ಬೇಕಾದ್ರೆ ಲವ್ ಅಷ್ಟು ಫಸ್ಟ್ ಸೈಟ್ ನಮ್ಗೆ ಅನಿಸಿಲ್ಲ. ಏನಾದರೂ ಅನಿಸಿಲ್ಲ. ಚಿಕ್ಕ ವಯಸ್ಸಿಂದ ಅಂದರೆ ನೋಡೋಕ್ಕೆ ಚೆನ್ನಾಗಿದ್ದಾರಾ? ಹ್ಞೂ, ಚೆನ್ನಾಗವ್ರೆ ಅಂದ್ಬಿಟ್ಟು ಸುಮ್ಮನೆ ಇರೋದು. ಅಲ್ಲಿ ನೋಡ್ಬಿಟ್ಟು ಅವ್ರ ನಂಬರ್ ಇವ್ರ ನಂಬರ್ ಅನ್ಕೊಂಡ್ಬೋದ್ರೆ ಏನಾಗಿದೆ ಅವರು ಅನ್ಕೋಬಾರ್ದಾರೆ. ನಿಮ್ಮ ಹೆಸರೇನವ? ನನ್ನ ಹೆಸರು ಪ್ರಜ್ವಲ್. ಪ್ರಜ್ವಲ್, ಸರಿ, ಓಕೆ. ನಿಮ್ಮ ಫೇವ್ರೆಟ್ ಹೀರೋ ಯಾರು? ಯಶೋ. ಯಶೋ ಅವ್ರದೇ? ಹಾಂ, ಅವ್ರದ್ದು ಒಳ್ಳೆ ಡೈಲಾಗ್ ಎಲ್ಲ. ಬಡ ತಕೋ ಮಾತ್ರ ಬೇಡ ದೇವ, ನಾವು ಬಂದ ಮೇಲೆ ನಮ್ಮದೇ ಅವ. ನಿಮ್ಮ ಫ್ರೆಂಡ್ಸ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಒಂದು ಹೇಳಬೇಕು. ಯಾರು? ನಾವು. ನೀವು? ಏನಿಲ್ಲ, ಗೊತ್ತಿರೋದೆ ಒಂದು ವಿಷಯ ಆದ್ರೆ ಗೊತ್ತಿಲ್ಲ. ಏನಿಲ್ಲ, ಫ್ಯಾಮಿಲಿ ಮ್ಯಾಟ್ರ್ ಬಿಟ್ಟರೆ ಮತ್ತೇನಿಲ್ಲ. ಮತ್ತೆ ಎಲ್ಲ ವಿಷಯ ಗೊತ್ತಿದೆ. ಎಲ್ಲ ವಿಷಯ ನಾವೇನ್ರ ನಿನ್ನ ಏನಾಗಿರುತ್ತೋಯ್ತೋ ಹೇಳ್ಕೊಂಬಿಡ್ತೀವಿ. ಯಾರೋ ಒಬ್ರು ಹುಡುಗಿ ಮಾತಾಡಿದ್ರು ಹೇಳ್ಕೊತೀವಿ ಅಷ್ಟೇ. ಇದೇ ಥರ ಅಣ್ಣಂಗೆ ಸಪೋರ್ಟ್ ಮಾಡ್ತಾರೆ, ಸ್ವಲ್ಪ ಬೆಳೆಸಿ ಅಷ್ಟೇ ಕೇಳ್ಕೊಳ್ಳೋಣ.